ನಮಸ್ಕಾರ. ಕನ್ನಡ ವ್ಯಾಕರಣದ 7ನೇ ಅಧ್ಯಾಯ ವಚನ. ಒಂದು ವಸ್ತುವನ್ನು ಹೇಳುವುದು ಏಕವಚನ, ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಹೇಳುವುದು ಬಹುವಚನ. ಇದು ಅಷ್ಟೇ, ಲಿಂಗದಂತೆ ಬಹಳ ಸ್ಪಷ್ಟವಾಗಿ ಸರಳವಾಗಿದೆ. ಸಂಸ್ಕೃತದಲ್ಲಿ ದ್ವಿವಚನ ಇದೆ. ಉದಾಹರಣೆಗೆ ಕಣ್ಣುಗಳು ಒಂದು, ಕಣ್ಣುಗಳು ಎರಡೇ ಇರೋದು, ಎರಡಕ್ಕಿಂತ ಹೆಚ್ಚಿರುವುದಿಲ್ಲಲ್ಲ. ಕಿವಿಗಳು, ಕೈಗಳು, ಕಾಲುಗಳು ಇವು ಎರಡೇ ಇರುವುದರಿಂದ ದ್ವಿವಚನ ಪದ್ಯವನ್ನು ಬಳಸಬೇಕು ಅಂತೇಳಿ. ಇವು ಕನ್ನಡದಲ್ಲಿ ಉಚಿತದೆ ಬರ್ಕುಂ ಅಂತ ಕೇಶಿರಾಜರು, ಉಚಿತದೆ ಅಂದರೆ ಯೋಗ್ಯವಾಗಿ ಬರುತ್ತದೆ ಅಂತನೋ ಅವಾಗವಾಗ ಬರುತ್ತದೆ ಅಂತನೋ ಅವನು ಹೇಳ್ಬಿಟ್ಟ. ಅವನಿಗೆ ಅದೇ ನಾವು ಕೇಶಿರಾಜ ಅನ್ನುವ ಅಧ್ಯಾಯದಲ್ಲಿ ಇದನ್ನು ನಾನು ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ. ವರ್ಣನಾತ್ಮಕ ವ್ಯಾಕರಣವನ್ನು ಬರೆಯೋದಕ್ಕೆ ಹೋಗಿ ಇವನು ತುಂಬ ಪಾಠ ಪಡ್ತಾನೆ ಅಂತ ಹೇಳಿದ್ದೀನಿ. ಆದ್ದರಿಂದ ಅವನು ಗೊತ್ತಾಗ್ತಾ ಇಲ್ಲ, ಸಂಸ್ಕೃತದ ಮಾದರಿಯನ್ನೇ ಅನುಸರಿಸೋದ್ರಿಂದ ವಿವಚನ ಮುಚ್ಚುತ್ತದೆ ಬರ್ಕೊಂಬ ಅಂತ ಅಂದ್ಬಿಡ್ತಾನೆ. ಹೇಳಿದ ಕನ್ನಡದಲ್ಲಿ ಅದು ಇಲ್ಲ ಮತ್ತು ಬೇಕಿಲ್ಲ, ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ, ಕನ್ನಡದಲ್ಲಿ ಮತ್ತು ದ್ರಾವಿಡ ಭಾಷೆಯಲ್ಲಿ. ಏಕೆಂದರೆ ಒಂದಕ್ಕಿಂತ ಹೆಚ್ಚು ಎರಡಾದರೂ ಸರಿ, 20 ಸರಿ, ಅದು ಬಹುವಚನವೇ ಅಂತಾಗತ್ತೆ. ಏಕವಚನಕ್ಕೆ ಉದಾಹರಣೆ ಹುಡುಗ, ಬಹುವಚನಕ್ಕೆ ಉದಾಹರಣೆ ಹುಡುಗರು. ಹೀಗೆಯೇ ಮುದುಕರು, ಬರಹಗಾರರು, ಕೆಲಸಗಾರರು, ಹಾಡುಗಾರರು ಇಲ್ಲೆಲ್ಲ ರೂಪ್ರತ್ಯಯ ಹತ್ತುತ್ತಿದೆ. ಇದನ್ನು ನೋಡಿಕೊಂಡು ನಾವು ಒಂದು ನಿಯಮ ಮಾಡ್ತೀವಿ, ಸಾಮಾನ್ಯವಾಗಿ ಇದು ಪುಲ್ಲಿಂಗಕ್ಕೆ ಹತ್ತುತ್ತದೆ. ಸಾಮಾನ್ಯವಾಗಿ ಅಂತ ಯಾಕೆ ಸೇರಿಸ್ತೀವಿ ಅಂದರೆ ಅಪವಾದ ಬಂದೇ ಬರುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಇದು ಪುಲ್ಲಿಂಗಕ್ಕೆ ಹತ್ತುತ್ತದೆ. ಸೊ ಪುಲ್ಲಿಂಗಕ್ಕೆ ರೂಪ್ರತ್ಯಯ ಹತ್ತುತ್ತೆ, ಏಕವಚನವೇ ಬಹುವಚನವಾಗುತ್ತೆ ಪ್ರತ್ಯಯ ಹಚ್ಚುವ ಮೂಲಕ. ಆದರೆ ಎಲ್ಲ ಕಡೆ ಇದಾಗೋದಿಲ್ಲ. ಇನ್ನು ಕೆಲವು ಕಡೆ ಮುದುಕಿಯರು, ಹುಡುಗಿಯರು, ಬಾಲಕಿಯರು, ನಾಯಕಿಯರು, ರಾಣಿಯರು, ನಟಿಯರು, ಹಾಡುಗಾರ್ತಿಯರು ಇಲ್ಲೆಲ್ಲ ಅರುಪ್ರತ್ಯಯ ಹತ್ತುತ್ತದೆ. ಅಲ್ಲಿ ಬರೀ ರು ಹತ್ತಿತು, ಇಲ್ಲಿ ಅರು ಹತ್ತುತ್ತಾ ಇದೆ. ಆದ್ದರಿಂದ ಸಾಮಾನ್ಯವಾಗಿ ಇದು ಸ್ತ್ರೀಲಿಂಗಕ್ಕೆ ಹತ್ತುತ್ತದೆ, ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ, ಅಯ್ಯೋಹೋ ಆ ಪುಲಿಂಗಕ್ಕೆ ಅದು ಸ್ತ್ರೀಲಿಂಗಕ್ಕಿದು ಅಂತ ಕಾಣಿಸುತ್ತೆ. ಆಮೇಲೆ ಕೆಲವು ಕಡೆ ಬಂಧುವಾಚಕ ಅಂತ, ಹೇಗೆ ಅಂದರೆ ಅಕ್ಕಂದಿರು, ಭಾವಂದಿರು, ಅಣ್ಣಂದಿರು, ತಮ್ಮಂದಿರು, ತಾಯಂದಿರು, ತಂದೆಯಂದಿರು. ನೋಡಿಲ್ಲ, ತಂದೆ ಅಲ್ಲಿ ಇನ್ನೂ ಆಗ್ತಾ ಇದೆ, ತಂದೆಯಂದಿರು ಆಗಬೇಕು, ತಂದೆ ತಂದಿ ಅಲ್ಲಿ ಉಚ್ಚಾರ ಮಾಡೋಕ್ಕೆ ಆಗಲ್ಲ ಬೇರೆ ರೀತಿಯಲ್ಲಿ. ಆಮೇಲೆ ಕೆಲವರು ಅಣದಿರು, ಅಕ್ಕದಿರು ಅಂತೆಲ್ಲ ಹೇಳ್ತಾರೆ. ಅವು ಬಂಧುವಾಚಕಗಳಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಎರಡೂ ಕಡೆಯೂ ಅಂದಿರೂ ಪ್ರತ್ಯಯ ಹತ್ತುತ್ತದೆ. ರು ಆಯಿತು, ಅರು ಆಯಿತು, ಈಗ ಅಂದಿರು ಅನ್ನುವ ಪ್ರತ್ಯಯ ಎಲ್ಲೆಲ್ಲಿ ಹತ್ತುತ್ತೆ ಅಂತ ಪಟ್ಟಿ ಮಾಡ್ತಾ ಇದ್ದೀವಿ. ಮಗ ಎಂಬ ಪುಲ್ಲಿಂಗವು ಸ್ತ್ರೀಲಿಂಗವಾಗುವಾಗ ಮಗಳು ಆಗುತ್ತದೆ, ಆದರೆ ಬಹುವಚನವಾಗುವಾಗ ಎರಡಕ್ಕೂ ಳು ಪ್ರತ್ಯಯ ಹತ್ತಿ ಮಕ್ಕಳು ಎಂದಾಗುತ್ತದೆ. ಇಷ್ಟು ಇದಿಷ್ಟನ್ನು ಪ್ರತ್ಯಯ ಹಚ್ಚಿ ಮಾಡೋದು. ಕೆಲವು ಬಾರಿ ಗೌರವಾರ್ಥವಾಗಿಯೂ ಬಹುವಚನವೂ ಬರುತ್ತದೆ ಅಂತ. ಇಲ್ಲಿ ಸಾಮಾನ್ಯವಾಗಿ ನಾನು ಉದಾಹರಣೆ ಕೊಟ್ಟು 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 ಹೇಗೆ ಅಭ್ಯಾಸ ಅಂದರೆ ಇಂದಿರಾ ಗಾಂಧಿಯವರು ಅಂತಲೇ ಉದಾಹರಣೆ ಕೊಟ್ಟರು, ಕಾಣಿಸ್ತಾ ಇದೆ ಎಲ್ಲ ಕಡೆ. ಆಗ ನಾವು ಪಾಠ ಮಾಡ್ತಾ ಇದ್ದ ಚಮಾನದಲ್ಲಿ ತುಂಬ ವರ್ಷ ಇದ್ರಲ್ಲ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ, ಸುಮಾರು 1964 ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಾಗಿನಿಂದ ಹಿಡಿದು 84 ಅದೇ ಅವರ ಹತ್ಯೆ ಆಗುವವರೆಗೆ ನಾವು ಅದನ್ನೇ ನಾವು ಓದುವ ಎಲ್ಲ ಕಾಲಘಟ್ಟದಲ್ಲಿ ಅವರೇ ಇದ್ದಿದ್ದರಿಂದ ಇಂದಿರಾ ಗಾಂಧಿಯವರು ಅಂತಲೇ ಇಲ್ಲೂ ನೋಡ್ದ ನನಗೆ ಆಶ್ಚರ್ಯ ಅನ್ನಿಸ್ತು. ಹೇಗೆ ಒಂದು ಬಂದುಬಿಟ್ಟಿದೆ ಅಭ್ಯಾಸ ಅಂತ. ಈಗ ನಾವು ನರೇಂದ್ರ ಮೋದಿಯವರು ಅಂತ ಹೇಳಬೇಕಲ್ವ, ಮತ್ತು ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಯವರು ಅಂತ ಹೇಳ್ತೀವಿ. ಅವ್ರು ಯಾರಾಗಲಿ ಎಷ್ಟು ಜನನಾರಾಗಲಿ ಅಂತ ಹೇಳಿ ನಾವು ಗೌರವಾರ್ಥವಾಗಿ ನಾವು ಅದನ್ನು ಹೇಳ್ತೀವಿ. ಮತ್ತು ನಮ್ಮ ತಂದೆಯವರು ಅಂತ ಹೇಳ್ತೀವಿ, ಮತ್ತು ನಮ್ಮ ತಾಯಿಯವರು ಅಂತಲೂ ಕೆಲವರು ಹೇಳ್ತಾರೆ. ಮತ್ತು ಹೆಂಡತಿನ ಬಹುವಚನದಲ್ಲಿ ಕರೆಯುವಂತಹ ಪದ್ಧತಿಯನ್ನು ನಮ್ಮ ಧಾರಾವಾಹಿಗಳು, ಅನೇಕ ಧಾರಾವಾಹಿಗಳು ಧಾರಾಳವಾಗಿ ತೋರಿಸ್ತಾ ಇವೆ. ಅದೇನು ಅಂದರೆ ಗೌರವಾರ್ಥವಾಗಿ, ಅಂದರೆ ಒಬ್ಬರೇ ಅಲ್ಲಿರೋದು, ಇಬ್ಬರಿಲ್ಲ ಅಲ್ಲಿ, ಆದರೆ ನಾವು ಗೌರವಕ್ಕಾಗಿ ಅವರಿಗೆ ಅವರು ಅನ್ನುವ ಬಹುವಚನವನ್ನು ಬಳಸ್ತೀವಿ ಅಂತ. ಮತ್ತು ಎಲ್ಲ ಕಡೆ ಇದೇ ಬರಲ್ಲ. ಇನ್ನು ಕೆಲವು ಕಡೆ ಈಗ ನಾನು ಹೇಳಿದ್ನಲ್ಲ, ರು ಅರು ಅಂದಿರು ಇವು ಯಾವುದೂ ಬರುವುದಿಲ್ಲ. ಈಗ ಮರ ಅನ್ನೋ ಪದಕ್ಕೆ ನಾನು ಹೇಳಿದ ಯಾವ ಪ್ರತಿಯನ್ನು ಹಚ್ಚಕಾಲ. ಇಲ್ಲಿ ಏನಾಗುತ್ತೆ, ಮರಗಳು, ಗಿಡಗಳು, ವನಗಳು, ಕಾಡುಗಳು, ದಾರಿಗಳು, ಬಂಗಲೆಗಳು ಮೊದಲಾದ ನಪುಂಸಕ ಲಿಂಗಗಳಿಗೆ. ಇದು ನೋಡುವಾಗ ಗೊತ್ತಾಯಿತು, ಪುಲಿಂಗ ಸ್ತ್ರೀಲಿಂಗ ಅಲ್ಲದೆ ನಪುಂಸಕ ಲಿಂಗ ಬಂದಾಗ ಗಳು ಪ್ರತ್ಯಯ ಹತ್ತುತ್ತದೆ ಅಂತ ಹೇಳಿಬಿಡ್ತೀವಿ. ಆಗ ಯಾರು ಪ್ರಶ್ನೆ ಕೇಳ್ಬೋದು, ವರಗಳು ಅಂತಾರಲ್ಲ
ವರಗಳು ಇದ್ದಾರೆ, ವಧುಗಳು ಇದ್ದಾರೆ, ಅದೇ ಮ್ಯಾಟ್ರಿಮೋನಿಯಲ್ ಕಾಲಮ್. ವರಗಳು ವಧುಗಳು, ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಎರಡಕ್ಕೂ ಕೂಡ ಗಳು ಬರ್ತಾ ಇದೆ ಬಹುವಚನ ಸೇರಿಸೋದಕ್ಕೆ. ವರರು ಅಂತ ಹೇಳೋಕ್ಕಾಗತ್ತೆ, ಅಥವಾ ವರರು ವರಂದಿರು ಅಲ್ಲೆಲ್ಲ ಹೇಳೋಕ್ಕಾಗಲ್ಲ, ಇಲ್ಲಿ ಗಳು ಹಚ್ಚಬೇಕಾಗತ್ತೆ. ವರಗಳು ವಧುಗಳು, ಆಮೇಲೆ ಗುರುಗಳು ಅಂತ. ಗುರುಗಳನ್ನು ಏನು ತೊಗೊಂಡೋಗಿ ನಪುಂಸಕಲಿಂಗ ಮಾಡಿದ್ರೆ ಅಂತ ಅನಿಸುತ್ತೆ, ಅಪವಾದ ಅಷ್ಟೇ. ಪೂಜಾರಿಗಳು ಎಂಬ ಪುಲ್ಲಿಂಗ ಸ್ತ್ರೀಲಿಂಗ ಶಬ್ದಗಳಿಗೂ ಗಳು ಹತ್ತುತ್ತದೆ. ಆದ್ದರಿಂದ ಏನು ಇವುಗಳನ್ನು ಬಹುವಚನ ಸೂಚಕ ಪ್ರತ್ಯಯಗಳೆಂದು ಕರೆಯುತ್ತಾರೆ. ಈ ಪ್ರತ್ಯಯಗಳು ಎಷ್ಟೊತ್ತು ಹೇಳಿದ್ರೆ ಈ ಪ್ರತ್ಯಯಗಳನ್ನು ಬಹುವಚನ ಸೂಚಕ ಪ್ರತ್ಯಯಗಳು ಅಂತ ಹೇಳಿ ಕರೀತಾರೆ. ಮತ್ತು ಯಾವುದು ಎಲ್ಲಿ ಬರುತ್ತೆ ಅನ್ನೋದಕ್ಕೆ ರೂಢಿಯೇ ಆಧಾರ ಅಂತ. ನಿಯಮವನ್ನು ಮಾಡಬಹುದು, ಮಾಡದೇನಿಲ್ಲ, ನಾವು ಮಾಡಿದ್ವಿ ಇಷ್ಟೊತ್ತು ನಿಯಮವನ್ನು, ಆದರೆ ನಿಯಮಕ್ಕೆ ಅಪವಾದ ಇದ್ದೇ ಇದೆ. ಯಾವಾಗಲೂ ಅಷ್ಟೇ ಹೇಳಿದ್ನಲ್ಲ, ನಿಯಮವನ್ನು ನಿಯಮ ಇದ್ದ ಕಡೆ ಅಪವಾದ ಇರುತ್ತೆ. ಲಕ್ಷ್ಮಣ ರೇಖೆ ಹಾಕ್ದ, ಲಕ್ಷ್ಮಣ ರೇಖೆ ಸೀತೆಗೆ ದಾಟಬೇಡ ಅಂತ, ಅವಳು ದಾಟಿದ್ಲು, ದಾಟಿದ್ರಿಂದ ತಾನೇ ರಾಮಾಯಣ ನಡೀತು ಅಂಥೇಳಿ ನಮ್ಮ ಕನ್ನಡದ ಪ್ರಸಿದ್ಧ ಕವಿಗಳೊಬ್ಬರು ಹೇಳಿದ್ರು. ಹಾಗಾಗಿ ನಿಯಮ ಇರುತ್ತೆ, ನಿಯಮಕ್ಕೆ ಅಪವಾದ ಇದ್ದೇ ಇರುತ್ತೆ. ಇದಿಷ್ಟು ಒಂದು ಅಧ್ಯಾಯ ಮುಗಿದು. ವಚನ ಅನ್ನುವ ಅಧ್ಯಾಯ ಲಿಂಗವಚನ ವಿಭಕ್ತಿ ಅಂತ ಹೇಳ್ತಾರೆ, ಆದರೆ ಮೂರೂ ಒಟ್ಟಿಗೆ ಸೇರಿಸಿದ್ರೆ ತುಂಬ ಗೊಂದಲವಾಗುವ ಸಾಧ್ಯತೆಗಳಿವೆ ಅಂತ ಹೇಳಿ ನಾನು ಬೇರೆ ಬೇರೆಯಾಗಿಯೇ ಹೇಳ್ತಾ ಇದ್ದೀನಿ. ನಮಸ್ಕಾರ.